ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಜ್ಪೆ ಮಂಗಳೂರು ತಾಲೂಕು ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಹಾಗೂ ಡಾಕ್ಟರ್ ಹೇಮಾವತಿ ಹೆಗ್ಡೆ ಮಾರ್ಗದರ್ಶನದೊಂದಿಗೆ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಕೇಂದ್ರ ಒಕ್ಕೂಟ ಮಂಗಳೂರು ಬಜ್ಪೆ ಇದರ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಒಕ್ಕೂಟ ಪದಗ್ರಹಣ ಮತ್ತು ವಿವಿಧ ಸೌಲಭ್ಯಗಳ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮ ಮಂಗಳೂರಿನ ಕಸಬಾ ಬೆಂಗ್ರೆ ಮೈದಾನದಲ್ಲಿ ನೆರವೇರಿತು. ಕಾರ್ಯಕ್ರಮಕ್ಕೆ ಮಂಗಳೂರು ಶಾಸಕ ಡಿ ವೇದವ್ಯಾಸ್ ಕಾಮತ್, ಮಂಗಳೂರು ಮನಪ ಮೇಯರ್ ಮನೋಜ್ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಲ್ ಕುಮಾರ್, ಎಸ್ಎಸ್ ಬ್ಯಾಂಕ್ ಆಫ್ ಬರೋಡಾ ಡಿಜಿಎಂ ಅಶ್ವಿನ್ ಕುಮಾರ್ ಇತರ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಸೌಲಭ್ಯಗಳ ಮಂಜೂರಾತಿ ಪತ್ರ ಮತ್ತು ಇತರ ಯೋಜನೆಗಳ ವಿತರಣಾ ಕಾರ್ಯಕ್ರಮ ನೆರವೇರಿತು. ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಾತನಾಡಿ, ಕಷ್ಟದಲ್ಲಿರುವವರ ಕಣ್ಣೀರು ಒರೆಸುವ ಜೊತೆಗೆ ಆರೋಗ್ಯ, ಶಿಕ್ಷಣಕ್ಕೆ ಸಹಾಯ, ಆರ್ಥಿಕತೆಗೆ ಪ್ರೋತ್ಸಾಹ ಹಾಗೂ ಸಾಮಾಜಿಕ ಬದ್ಧತೆಯ ಕಾರ್ಯಕ್ರಮಗಳ ಮೂಲಕ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಿಜವಾದ ಅರ್ಥಪೂರ್ಣ ದೇವರ ಕೆಲಸ ನಡೆಯುತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸ್ವಸಹಾಯ ಸಂಘದ ರೀತಿಯ ಕಾರ್ಯಪದ್ಧತಿ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ಪೂಜೆ ಖಾವಂದರ ಯೋಜನೆಯಿಂದ ಅಭೂತಪೂರ್ವ ಮತ್ತು ಅಚ್ಚುಕಟ್ಟಾಗಿ ವ್ಯವಸ್ಥೆ ನಡೆಯುತ್ತಿದೆ ಎಂದು ಹೇಳಿದರು. ಈ ಒಂದು ಸ್ವಸಹಾಯ ಸಂಘದ ಕಾರ್ಯಗಳನ್ನು ಕಂಡಾಗ ಜಗತ್ತಿನ ಪ್ರಪಂಚದ ಬೇರೆ ಎಲ್ಲ ಕಡೆಗಳಿಗೆ ಹೋಲಿಕೆ ಮಾಡಿದರೆ ಈ ರೀತಿಯ ಕಾರ್ಯಪದ್ಧತಿ ಜಗತ್ತಿನ ಎಲ್ಲಿಯೂ ಇಲ್ಲ. ಕೇವಲ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾತ್ರ ಸೇರಿಕೊಂಡಿದೆ ಅಂತ ಹೇಳುವಂಥದ್ದನ್ನು ನಾನು ಎದೆ ತಟ್ಟಿ ಹೇಳಬಲ್ಲೆ. ನಿಜವಾದ ದೇವರ ಕೆಲಸ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಆಗ್ತಾ ಇದೆ ಅಂತೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಜವಾದ ದೇವರ ಕೆಲಸ ಬಹಳ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಕಣ್ಣೀರು ಒರೆಸುವಂತಹ ಕೆಲಸ. ಯಾರೋ ಒಂದು ತಾಯಿ ತನ್ನ ಮಗಳಿಗೆ ಮದುವೆ ಮಾಡಬೇಕು ಅಥವಾ ಯಾವುದೋ ಒಂದು ಹುಡುಗಿ ತನ್ನ ತಾಯಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಬೇಕು, ಇದಕ್ಕೆ ಈ ಸ್ವಸಹಾಯ ಸಂಘದ ಮುಖಾಂತರ ಸಾಲವನ್ನು ಪಡ್ಕೊಂಡು ಆ ಚಿಕಿತ್ಸೆಯೋ ಅಥವಾ ಶಿಕ್ಷಣದ ವ್ಯವಸ್ಥೆಯೋ ಇನ್ನಿತರ ವ್ಯವಸ್ಥೆಗಳನ್ನು ಜೋಡಿಸ್ಕೊಳ್ತಾ ಅವರಿಗೆ ಕೈ ಶಕ್ತಿಯುತವಾಗಿ ಬೆಳೆಸಲಿಕ್ಕೆ ಬಹಳ ಸಹಕಾರಿಯಾದಂಥ ಕೆಲಸ ಕಾರ್ಯಗಳಾಗಿದೆ. ಇವತ್ತು ಉಳಿಸುವ ಪದ್ಧತಿ, ಉಳಿಸುವ ಆ ಪ್ರೇರಣೆ ನಮಗೆ ಹಿರಿಯರಿಂದ, ತಾಯಿಯಂದ್ರಿಂದ ಬಹಳಷ್ಟು ವರ್ಷಗಳಿಂದ ನಮಗೆ ಬಂದಿದೆ. ಇವತ್ತು ಧರ್ಮಸ್ಥಳದ ಈ ಗ್ರಾಮಾಭಿವೃದ್ಧಿ ಯೋಜನೆ ಯಾವ ರೀತಿಯಲ್ಲಿ ನಡೀತದೆ, ಇದರ ಕಾರ್ಯಪದ್ಧತಿ ಯಾವ ರೀತಿ ಅಂತೇಳುವಂಥದ್ದನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳು ಹೊರ ದೇಶದ ಬಹಳ ದೊಡ್ಡ ರೀತಿಯ ಚಿಂತಕರು ಬಂದು ಈ ಚಿಂತನೆಗಳು ಯಾವುದು, ಆ ಬದ್ಧತೆಗಳು ಯಾವುದು, ಯಾವ ರೀತಿಯ ಕೆಲಸ ಪದ್ಧತಿ ಅಂಥೇಳಿ ಬೇರೆ ಬೇರೆ ದೇಶದ ಮಹನೀಯರು, PhD ಹೊಂದಿದವರು, ಸ್ಕಾಲರ್ಗಳು ಧರ್ಮಸ್ಥಳದ ಈ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಕೇಂದ್ರ ಒಕ್ಕೂಟ ಅಧ್ಯಕ್ಷ ಸತೀಶ್ ದೀಪಂ, ಜಿಲ್ಲಾ ಜನಜಾಗೃತಿ ವೇದಿಕೆ ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಕೇಂದ್ರ ಒಕ್ಕೂಟದ ಅಧ್ಯಕ್ಷ ಹರಿಶ್ಚಂದ್ರ ಕೋಟ್ಯಾನ್, ಜನಜಾಗೃತಿ ವೇದಿಕೆ ಮಂಗಳೂರು ಅಧ್ಯಕ್ಷ ಚಂದ್ರಶೇಖರ್ ಉಚ್ಚಿಲ್, ಸ್ತ್ರೀ ಜಾಗೃತಿ ಸಮನ್ವಯ ಅಧಿಕಾರಿ ಡಾಕ್ಟರ್ ಸಂಶಾದ್ ಕುಂಜದ್ಬೈ, ಜನಜಾಗೃತಿ ವೇದಿಕೆ ಮಂಗಳೂರು ತಾಲೂಕು ನಿಕಟಪೂರ್ವ ಅಧ್ಯಕ್ಷ ಸದಾಶಿವ ಶೆಟ್ಟಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಯೋಜನಾ ಅಧಿಕಾರಿ ಗಿರೀಶ್ ಕುಮಾರ್ ಎಂ, ಮಮತಾ ಎನ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. 17 ದಾಖಲೆಗಳು, ಸರಿಯಾದ ಜನ ಗ್ಯಾರಂಟಿ, ಆದಾಯ ಇದೆ ಅಂತ ತೋರಿಸಲಿಕ್ಕೆ IT ರಿಟರ್ನ್, ಸ್ಯಾಲರಿ ಸರ್ಟಿಫಿಕೇಟು ಬಡವರ ಬಳಿ ಇಲ್ಲ. ಬಡವರ ಬಳಿ ಏನಿದೆ? ಕಷ್ಟಪಟ್ಟು ದುಡಿಯುವ ಛಲ ಇದೆ, ಪ್ರಾಮಾಣಿಕತೆ ಇದೆ,
ಅದಕ್ಕೆ ಅವಕಾಶಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಗಳಿದೆ, ಆದರೆ ದಾಖಲೆ ಇಲ್ಲ, ಗ್ಯಾರಂಟಿ ಇಲ್ಲ, ಶ್ಯೂರಿಟಿ ಇಲ್ಲ, ಐ ಟಿ ರಿಟರ್ನ್ ಇಲ್ಲ, ಬ್ಯಾಂಕಿಂದ ಸಾಲ ಸಿಗೋದಿಲ್ಲ. 100 ಜನ ನನ್ನ ಬ್ರಾಂಚಿಗೆ ಬರ್ತಾ ಇದ್ರು, 100 ಜನರಲ್ಲಿ 90 ಜನ ಪಟ್ಟಿ ನೋಡಿದ ಕೂಡ ವಾಪಸ್ ಹೋಗ್ತಾ ಇದ್ರು ನಿರಾಶೆಯಿಂದ. 10 ಜನ ಮನಸ್ಸು ಮಾಡ್ತಾ ಇದ್ರು, ಏನಾದರೂ ಮಾಡಿ ಮನೆಗೆ ಹೋಗಿ ಎಲ್ಲ ಕಬಾಡೆಲ್ಲ ಹುಡುಕಿ ದಾಖಲೆ ಸಿಗುತ್ತಾ ನೋಡೋಣ ಅಂತೇಳಿ 10 ಜನ ಮನಸ್ಸು ಮಾಡ್ತಾ ಇದ್ರು. ಆ 10 ಜನರಲ್ಲಿ ಇಬ್ಬರಿಗೆ ಸಿಗ್ತಾ ಇತ್ತು ಒಂದಿಷ್ಟು ದಾಖಲೆಗಳು, ಇಬ್ಬರು ಲಾಯರ್ ಹತ್ರ ಹೋಗ್ತಾ ಇದ್ರು, ಒಬ್ಬರಿಗೆ ಮಾತ್ರ ಕೊನೆಗೆ ಪಾಸ್ ಆಗ್ತಾ ಇತ್ತು. ಈ ರೀತಿ ವಂಚಿತರಾದ ಪ್ರಮಾಣ ಈ ಹಾಲ್ ಒಳಗೆ 1990 ಜನ ಇದ್ರೆ ಹೊರಗಡೆ ಎಷ್ಟು ಜನ ಇರ್ಬೋದು? 90%ಗಿಂತ ಹೆಚ್ಚು ಜನರಿಗೆ ಅನುಸೂಚಿತ ಬ್ಯಾಂಕಿಂದ ನೇರವಾಗಿ ಸಾಲ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಫೈನಾನ್ಸಿಂದನೂ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರಾಗಿ ಮಾಡೋದಿಲ್ಲ ಒಳ್ಳೆಯದು. ಆದರೆ ಅವ್ರು ಏನಾಗ್ತಾರಂದರೆ ಆರ್ಥಿಕ ಅಭಿವೃದ್ಧಿಯಿಂದ ವಂಚಿತರಾಗ್ತಾರೆ. ಎಲ್ಲೋ ಒಂದು ಕಡೆ ಕೆಲಸ ಮಾಡಬೇಕು, ಸುಮ್ಮನೆ ಜೀವನ ಸಾಗಿಸ್ಬೇಕಷ್ಟೇ, ಅಭಿವೃದ್ಧಿ ಅವರಲ್ಲಿ ಯಾವುದೇ ಕಾರಣಕ್ಕೆ ಇರೋದಿಲ್ಲ. ಅಭಿವೃದ್ಧಿ ಆಗಬೇಕಂದ್ರೆ ಬಂಡವಾಳ ಬೇಕು, ಯಾವುದಕ್ಕಾದರೂ ಬಂಡವಾಳ ಬೇಕು. ನಾಳೆ ನೀವು ಕೃಷಿ ಮಾಡಬೇಕಂದ್ರೆ ಆ ಕೃಷಿಗೆ ಬಿತ್ತನೆ ಬೀಜ ಬೇಕು, ಯಾವುದೂ ಸೃಷ್ಟಿ ಆಗೋದಿಲ್ಲ. ಅದಕ್ಕೋಸ್ಕರ ಪೂಜ್ಯರು ಕಂಡುಕೊಂಡಿರ್ತಕ್ಕಂಥ ದೊಡ್ಡ ದಾರಿ, ಯಾಕಂದರೆ 1000 ಜನ ಬಂದು ಪೂಜ್ಯರಲ್ಲಿ ಕಷ್ಟ ಹೇಳ್ಕೊಳ್ತಾರೆ. ಕಳೆದ 56 ವರ್ಷದಿಂದ ಅವರು ಧರ್ಮಾಧಿಕಾರಿಯಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಯಾವ್ಯಾವ ರೀತಿಯ ಕಷ್ಟಗಳು ಜನರಿಗೆ ಬರುತ್ತೆ, ಆ ಕಷ್ಟಗಳಿಗೆ ಯಾವ ರೀತಿಯ ಒಂದು ಶಾಶ್ವತ ಪರಿಹಾರ ಕೊಡ್ಬೋದು, ಇದೇ ಧರ್ಮಾಧಿಕಾರಿಗಳ ಮುಖ್ಯ ಪಾತ್ರ. ಅವರು ಆಗ ಕಂಡುಕೊಂಡಿರ್ತಕ್ಕಂಥದ್ದು, ಒಂದು ವೇಳೆ ಈ ಒಂದು ದೊಡ್ಡ ಸಂಖ್ಯೆ ಜನರಿಗೆ ಆರ್ಥಿಕ ಸಬಲೀಕರಣಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದರೆ ಅವರ ಜೀವನದಲ್ಲಿ ಬರ್ತಕ್ಕಂಥ 70% ಸಮಸ್ಯೆಗಳು ಪರಿಹಾರ ಆಗುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ಇರಲಿ, ಕುಟುಂಬ ಇರಲಿ, ಆರ್ಥಿಕವಾಗಿ ಗಟ್ಟಿ ಇದ್ದಾರಂದರೆ ಯಾವ ಸಮಸ್ಯೆಗೂ ಅವರು ಹೆದರೋದಿಲ್ಲ, ಹೆದರಬೇಕಾಗಿಯೂ ಇಲ್ಲ. ದಟ್ ಈಸ್ ದ ಫಂಡಮೆಂಟಲ್. ಅದಕ್ಕೋಸ್ಕರ ಪೂಜ್ಯರು ತೆಗೆದುಕೊಂಡ ದಿಟ್ಟ ಹೆಜ್ಜೆ, ಇವತ್ತು ದೊಡ್ಡ ಬ್ಯಾಂಕ್ ಅಧಿಕಾರಿಗಳಿದ್ರು